ಕೊರಟಗೆರೆ ತಾಲೂಕಿನ ಹುಲಿಕುಂಟೆ ಗ್ರಾಮದ ಅಲೆಮಾರಿ ಜನರಿಗೆ ಕನಿಷ್ಠ ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ಸರ್ಕಾರ ವಿಫಲವಾಗಿದೆ. ಹಲವು ದಿನಗಳಿಂದ ಇಲ್ಲಿನ ಬಡ ಜನರಿಗೆ ಕುಡಿಯುವ ನೀರಿಲ್ಲದೆ ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ. ಇವರ ಈ ಸ್ಥಿತಿ ನೋಡಿದರೂ ಸಂಬಂಧಪಟ್ಟ ಅಧಿಕಾರಿಗಳು ಕ್ಯಾರೆ ಎನ್ನುತ್ತಿಲ್ಲ. ಈ ಬಗ್ಗೆ ಸಾಮಾಜಿಕ ಹೋರಾಟಗಾರರಾದ ಹಂದ್ರಾಳ್ ನಾಗಭೂಷಣ್ ರವರು, ಸ್ಥಳೀಯ ಗ್ರಾಮ ಪಂಚಾಯಿತಿ ಅಥವಾ ತಾಲೂಕು ಪಂಚಾಯತ್ ರವರು ಸೂಕ್ತ ಕ್ರಮ ವಹಿಸದಿರುವ ಕಾರಣ ಸಮಸ್ಯೆ ಉದ್ಭವವಾಗಿದೆ. ಆದ್ದರಿಂದ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ತುರ್ತಾಗಿ ಗಮನಹರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಮತ್ತು ನಾಗವಲ್ಲಿ ಗ್ರಾಮದ ಅಲೆಮಾರಿ ಕುಟುಂಬಗಳಿಗೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಧ್ವನಿಯಾಗಿದ್ದಾರೆ. ಅಲೆಮಾರಿ ಕುಟುಂಬಗಳಿಗೆ ನಿವೇಶನಕ್ಕಾಗಿ ನೀಡಿರುವ ಕಲ್ಯಾಣಪುರ ಸರ್ವೆ ನಂಬರ್ ಭೂಮಿಯನ್ನ ಅಭಿವೃದ್ಧಿಪಡಿಸಬೇಕಿದೆ. ನಿವೇಶನ ರಹಿತ ಪಟ್ಟಿ ಸಿದ್ಧಪಡಿಸಿ ಎಡಿಡಿಎಂ ರವರಿಗೆ ಸಮಿತಿ ಮುಂದೆ ಮಂಡಿಸಲು ನಿರ್ದೇಶನ ನೀಡಬೇಕು. ರೇಷ್ಮೆ ಇಲಾಖೆಯಿಂದ ಈ ಕುಟುಂಬಗಳಿಗೆ ಕಿರುಕುಳ ನೀಡಿ ಈ ಕಟ್ಟಡದಿಂದ ಒಕ್ಕಲೆಬ್ಬಿಸದಂತೆ ರೇಷ್ಮೆ ಇಲಾಖೆಯವರು ನಿರ್ದೇಶನ ನೀಡಬೇಕಿದೆ. ತುಮಕೂರು ನಗರದಲ್ಲಿ ಅನೇಕ ವರ್ಷಗಳಿಂದ ಅಲೆಮಾರಿ ಕುಟುಂಬಗಳು ವಾಸವಾಗಿದ್ದು ನಿರ್ದೇಶನದ ಮೇಲೆಗೆ ಅಮಲಾಪುರ ಸರ್ವೆ ನಂಬರ್ 30ರಲ್ಲಿ ತಾತ್ಕಾಲಿಕ ಆಶ್ರಯ ಪಡೆದಿದ್ದು ಈ ಜಾಗವನ್ನ ನಿಯಮಾನುಸಾರ ತುಮಕೂರು ತಹಶೀಲ್ದಾರ್ ಎಸಿ ರವರಿಂದ ಭೂ ಮಂಜೂರಾತಿಗೆ ದಾಖಲಾತಿಗಳೊಂದಿಗೆ ಶಿಫಾರಸು ಪಡೆದು ಮಂಜೂರಿಗೆ ಕ್ರಮ ವಹಿಸಬೇಕಿದೆ. ಸದರಿ ಕುಟುಂಬಗಳಿಗೆ ತುರ್ತಾಗಿ ವಿದ್ಯುತ್ ಕಲ್ಪಿಸಬೇಕು. ನಿವೇಶನ ರಹಿತ ಕುಟುಂಬಗಳ ಪಟ್ಟಿ ಸಿದ್ಧಪಡಿಸಿ ತುಮಕೂರು ಸಾಕಾ ಇಲಾಖೆ ಎಡಿಡಿಎಂ ರವರಿಗೆ ಸಮಿತಿ ಮುಂದೆ ಮಂಡಿಸಬೇಕು. 9 ಅಲೆಮಾರಿ ಕುಟುಂಬಗಳಿಗೆ ಈಗಾಗಲೇ ಸಿದ್ಧವಾಗಿರುವ ಹಕ್ಕುಪತ್ರಗಳ ಚಕ್ಕುಬಂದಿ ತಿದ್ದುಪಡಿ ಮಾಡಿ ವಿತರಣೆ ಮಾಡಲು ತುರ್ತು ಕ್ರಮ ವಹಿಸಬೇಕು. ಉಳಿಕೆ ನಿವೇಶನ ರಹಿತ ಕುಟುಂಬಗಳ ಪಟ್ಟಿ ಸಿದ್ಧಪಡಿಸಿ ಸಮಿತಿ ಮುಂದೆ ಮಂಡಿಸಬೇಕು. ಎಡಿ ಸಮಾಜ ಕಲ್ಯಾಣ ಕೊರಟಗೆರೆ ತಾಲೂಕು ಹಾಗೂ ಜೆಡಿ ರವರಿಗೆ ನಿರ್ದೇಶನ ನೀಡಬೇಕು ಎಂದು ಹಂದ್ರಾಳ್ ನಾಗಭೂಷಣ್ ಹೋರಾಟ ಮಾಡುತ್ತಿದ್ದಾರೆ.